ನಮಸ್ತೆ ಅಂಬರೀಶ್ ಅವರೇ. ನಮಸ್ತೆ. ಫೀಲ್ಡ್ ವಿಸಿಟ್ ಹೋಗಿದೆ, ಹಾಗೆ ರೈತರು ದಂಡಗಾನಹಳ್ಳಿ ಅಂಬರೀಶ್ ಅವರು ತುಂಬಾ ಚೆನ್ನಾಗಿ ಬಯೋಡೈಜೆಸ್ಟ್ ಮಾಡ್ಕೊಂಡಿದ್ದಾರೆ, ಇದರಿಂದ ಒಳ್ಳೆ ಬೆಳೆ ಬೆಳೀತಾ ಇದಾರೆ ಅಂದ್ರು. ನೋಡ್ಕೊಂಡು ಹೋಗೋಣ ಅಂತ ಬಂದ್ರಿ. ಚೆನ್ನಾಗಿ ಮಾಡಿದೀರಾ? ಮಾಡಿದ್ರಿ ಸರ್, ಬರ್ರಿ ಸ್ವಲ್ಪ ತೋರಿಸ್ರಿ, ನಿಮಗೂ ಅದ್ರ ಸ್ವಲ್ಪ ಐಡಿಯಾ ಕೊಡ್ತೀರಿ ಬರ್ರಿ. ನಿಮ್ಗೆ ನೋಡಿ ಸರ್, ಇದೆ ನಾವು ಬೈಜ ಡೈಜೆಸ್ಟರ್ ಕಟ್ಟಿರೋ ತೊಟ್ಟಿ ನೋಡಿ, ಇದು ಇದೆ, ಈ ತರ ಬರ್ತದೆ. ಇದು ಎಷ್ಟಡಿ ಅಗಲ ಕಟ್ಟಿದ್ರ, ಎತ್ತರ ಎಷ್ಟು, ಮತ್ತೆ ಉದ್ದ ಎಷ್ಟಿದೆ, ಸ್ವಲ್ಪ ಮಾಹಿತಿ ಕೊಡ್ತೀರಾ? ಸರ್, ಇದು ಉದ್ದ ಬಂದು 20 ಅಡಿ ಬರ್ತದೆ, ಅಗಲ ಬಂದು 10 ಅಡಿ ಅಗಲ ಬರ್ತದೆ, ಆಳ ಬಂದು ಅಂದ್ರೆ ಹೈಟ್ ಎಷ್ಟು ಬರ್ತದೆ ಅಂದ್ರೆ 6 ಅಡಿ ಹೈಟ್ ಬರ್ತದೆ. ಆಮೇಲೆ ಇದರಲ್ಲಿ ನಾವು ಈ ಕೊಳೆತ ಕಸ ಕಡ್ಡಿ ಈ ತರ ಬೇರೆ ವೇಸ್ಟೇಜು ಅಂದ್ರೆ ತೋಟದಲ್ಲಿ ತೆಗೆದಿದ್ ಕಳೆನಾಶಕನ ತಂದು ಇದ್ರಲ್ಲೆಲ್ಲ ತುಂಬಿಸ್ಬಿಟ್ಟು ಇದನ್ನು ಒಂದು 4 ತಿಂಗಳು 5 ತಿಂಗಳು ಇದನ್ನು ಕೊಳತೆ ಹಾಗೆ ಬಿಟ್ಬಿಟ್ಟು ಅದರಲ್ಲಿ ನೀರು ಬಿಟ್ಟು ಅದು ಸೇವ್ ಮಾಡಿ ಇಟ್ಕೊಂಡು ಅದನ್ನು ನಾವು ಬೆಳೆಗೆ ಬಿಟ್ಟು ಬೆಳೆಯಲ್ಲಿ ಅದು ಒಳ್ಳೆಯ ಇಳುವರಿ ಬರೋ ಥರ ಅದು ಅನುಕೂಲ ಆಗುತ್ತೆ ಸರ್. ಈಗ ನೀವು ಇದು ಒಂದೇ ತೊಟ್ಟಿನ ಮಾಡ್ಕೋತೀರಾ ಇಲ್ಲ ಇನ್ನೂ ಬೇರೆ ತೊಟ್ಟಿ ಮಾಡಿದ್ದೀರಾ? ಇಲ್ಲ ಸರ್, ಈಗ ಒಂದೇ ಇರೋದು, ಈಗ ಆ್ಯಕ್ಚುಲಿ ಈಗ ಒಂದು ಮಾಡ್ಕೊಂಡಿದ್ದೀರಾ. ಇದರಿಂದ ತುಂಬ ಅನುಕೂಲ ಇದೆ, ಎಲ್ಲ ರೈತರಿಗೂ ಇದು ಮಾಹಿತಿ ಕೊಟ್ಟರೆ ಇನ್ನೂ ಅನುಕೂಲ ಆಗುತ್ತೆ. ಸರಿ, ಇದನ್ನ 20 ಅಡಿ ಉದ್ದ 10 ಅಡಿ ಅಗಲ ಬರುತ್ತೆ. ಈ ತೊಟ್ಟಿಯಲ್ಲಿ ನಾವು ಬೇಡವಾದ ವಸ್ತುಗಳು ಅಂದ್ರೆ ತೋಟದಲ್ಲಿ ಸಿಕ್ಕದಂತದೇ ಅಂದ್ರೆ ಕಳೆ ಇರ್ಬೋದು ಅಥವಾ ಈ ಅಕ್ಕಪಕ್ಕ ಕಸ ಕಡ್ಡಿ ಕೊಳ್ತೋಗಿರೋದನ್ನೆಲ್ಲ ತಂದು ಒಳಗಡೆ ತುಂಬೋದು. ಆಮೇಲೆ ಈ ಹೊಂಗೆ ಸೊಪ್ಪು, ಆಮೇಲೆ ಈ ತೆಂಗಿನ ಸಿಪ್ಪೆ ಅಥವಾ ತೆಂಗಿನ ಗರಿ ಇದೆಲ್ಲ ವೇಸ್ಟೇಜ್ ಇರುತ್ತಲ್ಲ ಅದನ್ನೆಲ್ಲ ಇದ್ರಲ್ಲಿ ತಂದು ತುಂಬಿಟ್ಟು ಇದರಲ್ಲಿ ಒಂದು 4 ತಿಂಗಳು 5 ತಿಂಗಳು ಕೊಳೆಯೋದಕ್ಕೆ ಬಿಡ್ತೀರಿ. ಕೊಳೆದ್ ಬಿಟ್ಟಾದ್ಮೇಲೆ ಇದನ್ನೆಲ್ಲ ಫಿಲ್ಟರ್ ಮಾಡಿ ಡ್ರಿಪ್ ಇರಿಗೇಷನಲ್ಲಿ ಬೆಳೆಗೆ ಕೊಡ್ತೀರಿ. ಬೆಳೆ ಚೆನ್ನಾಗಿ ಇಳ್ಡ್ ಬರುತ್ತೆ, ಚೆನ್ನಾಗಿ ಫಸಲು ಚೆನ್ನಾಗಿ ಬಂದು ಒಳ್ಳೆ ಇಳ್ಡ್ ಬರುತ್ತೆ, ಒಳ್ಳೆ ಆದಾಯ ಬರುತ್ತೆ ಸರ್. ಇದರಿಂದ ತುಂಬ ಅನುಕೂಲ ಇದೆ, ರೈತರಿಗೆ ಒಳ್ಳೆ ಮಾಹಿತಿ ಕೊಟ್ಟ ಹಾಗಾಯಿತು, ರೈತರಿಗೆ ಒಳ್ಳೆ ಬೆಸ್ಟ್ ಕೆಲಸ ಇದು. ಇದರಿಂದ ತುಂಬ ಅನುಕೂಲತೆ ಇದೆ, ನಮ್ಮ ಥರ ರೈತರು ಇನ್ನೂ ಮುಂದೆ ಮಾಡ್ಕೊಂಡು ಹೋದರೆ ತುಂಬ ಅನುಕೂಲ ಆಗುತ್ತೆ ಸರ್ ಈ ಥರ. ನೋಡಿ ಸರ್, ಈಗ ದೊಡ್ಡ ತೊಟ್ಟಿ ಇದೆ, ದೊಡ್ಡ ತೊಟ್ಟಿಯಿಂದ ಈ ಇದರಲ್ಲೆಲ್ಲ ಫಿಲ್ಟರ್ ಆಗಿ ಈ ಕೆಳಗಡೆ ಒಂದು ಚಿಕ್ಕದಾಗಿ ತೊಟ್ಟಿ ಮಾಡಿದರೆ ಈ ಕಡೆ ಬರ್ತಾ ನೋಡ್ತಾರೆ. ಇಲ್ಲಿ ಇಲ್ಲಿ ನೋಡಿ ಒಳಗಡೆ ಹೋಗುತ್ತೆ, ಇಲ್ಲಿ ವಾಲೆಲ್ಲ ಇದೆ ನೋಡಿ, ಇಲ್ಲಿ ಅದರಲ್ಲಿ ಹೋಗಿ ಫಿಲ್ಟರ್ ಆಗಿ ಅದರಲ್ಲಿ ನಿಂತ್ಕೊಳ್ಳುತ್ತೆ. ಅದರಲ್ಲಿರೋ ಲವಣಾಂಶಗಳನ್ನೆಲ್ಲ ನಾವು ಡ್ರಿಪ್ ಇರಿಗೇಷನಲ್ಲಿ ತಿರುಗಿ ಬೆಳೆಗೆ ಫಿಲ್ಟರ್ ಮಾಡಿ ಕೊಡ್ಬೋದು. ಅಂಬರೀಶ್ ಅವರೇ, ಈ ತೊಟ್ಟಿ ಪಕ್ಕ ಇನ್ನೊಂದು ಚಿಕ್ಕ ತೊಟ್ಟಿ ಮಾಡಿದಿರಲ್ಲ, ಅದರ ಉದ್ದೇಶ ಏನು? ಸರ್, ಅದು ಬಂದು ಭೂಮಿ ಒಳಗಡೆ ಹಾಕ್ಬೇಕು. ಸರ್, ಅದೇ ಚಿಕ್ಕ ತೊಟ್ಟಿ ಏನಕ್ಕೆ ಹಾಕಿದಿರಂದ್ರೆ ಇದರಲ್ಲೆಲ್ಲ ಫಿಲ್ಟರ್ ಮಾಡಿ ಅದ್ರಲ್ಲಿ ಬಿಡೋದಕ್ಕೆ ಅಂದರೆ ಅದು ಗಾತ ಬಂದು ಆಳ ಬಂದು 6 ಅಡಿ ಅಗಲ ಬರುತ್ತೆ, 6 ಅಡಿ ಉದ್ದ ಬರುತ್ತೆ, ಸ್ಕ್ವೇರ್ ಒಂದೇ ಥರ ಬರ್ತದೆ. ಇದರಲ್ಲಿಂದೆಲ್ಲ ಫಿಲ್ಟರ್ ಮಾಡಿಕೊಂಡು ಅದರಲ್ಲಿ ಬಿಟ್ಕೊಳ್ತೀರಿ, ಅದರಲ್ಲೇ ಬಿಟ್ಟು ಎತ್ತಿ ಅದನ್ನು ಬೆಳೆಗೆ ಡ್ರಿಪ್ ಇರಿಗೇಷನಲ್ಲಿ ಡ್ರಿಪ್ಪಲ್ಲಿ ಬೆಳೆಗೆ ಕೊಡ್ತೀವಿ ಸರ್. ಅಂಬರೀಶ್ ಅವರೇ, ಈಗ ನೀವು ಬಯೋಡೈಜೆಸ್ಟರ್ ಮಾಡ್ಕೊಂಡಿದ್ರೆ ಇದರಲ್ಲಿ ದೊಡ್ಡ ತೊಟ್ಟಿಯಲ್ಲಿ ಫಿಲ್ಟರ್ ಆಗ್ಬಿಟ್ಟು ಚಿಕ್ಕ ತೊಟ್ಟಿಗೆ ಬರ್ತೈತೆ ಅಂದ್ರೆ, ಈ ರಸರ ಬಂದಿದೆಯಲ್ಲ ಇದರಲ್ಲಿ ಏನೇನಿದೆ ಅಂತ ನಿಮ್ಗೆ ಏನಾದರೂ ಗೊತ್ತಾ? ಪೋಷಕಾಂಶಗಳು, ಪೋಷಕಾಂಶ ಏನೇನು ಇರುತ್ತೆ ಅಂತ ಅದರಲ್ಲಿ ಉತ್ಪತ್ತಿ ಆಗಿರೋದನ್ನ ನಾವು ಸ್ವಲ್ಪ ಹೇಳ್ತೀವಿ ನೋಡಿ. ಈಗ ಈ ಸಾರಜನಕ ಅಂತೂ ಬಂದು ಬರುತ್ತೆ, ಸಾರಜನಕ, ರಂಜಕ, ಪೊಟಾಷು, ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯಮ್ಮು, ಸಲ್ಪರು, ಕಬ್ಬಿಣ, ಸತು, ಮ್ಯಾಂಗ್ನೀಸು, ತಾಮ್ರ, ಈ ಥರ ಏನಿದೆಯಾ ಅದೆಲ್ಲ ಇದರಲ್ಲಿ ಅಡಗಿರುತ್ತೆ. ಇದು ಬೆಳೆಗೆ ಬಿಟ್ಟಾಗ ಬೆಳೆ ಯಾವುದೇ ಕೊರತೆ ಇಲ್ಲದೇ ಬೆಳೆ ಚೆನ್ನಾಗಾಗುತ್ತೆ, ಅಂದರೆ ಈಲ್ಡು ಫಸಲು ಎಲ್ಲ ಚೆನ್ನಾಗಿ ಬರುತ್ತೆ, ಒಳ್ಳೆ ಆದಾಯ ಆಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ನೋಡಿ ಸರ್, ಇಲ್ಲಿ ಈಗ ಪೋಷಕಾಂಶಗಳು 16 ಪೋಷಕಾಂಶ ಬೇಕಾಗ್ತದೆ. ಇದರಲ್ಲಿ 10 ಪೋಷಕಾಂಶ ನಮ್ಮಲ್ಲೇ ಉತ್ಪತ್ತಿ ಆಗ್ತದೆ, ಇದರಲ್ಲಿ ಇನ್ನು 6 ಪೋಷಕಾಂಶ ಮಾತ್ರ ನಾವು ತಗೊಂಡು ಬಂದು ಬೆಳೆಗೆ ಹಾಕ್ಬೇಕಾಗ್ತದೆ. ಆಗೇನಾಗುತ್ತಂದರೆ ಇಲ್ಲಿ ಪೋಷಕಾಂಶ ಕೊರತೆ ಕಡಿಮೆ ಆಗೋದಿಲ್ಲ, ಪೋಷಕಾಂಶ ಎಷ್ಟು ಬೇಕೋ ಅಷ್ಟು ನಾವು ಬೆಳೆಗೆ ಅನುಕೂಲ ಆಗುತ್ತೆ, ಒಳ್ಳೆ ವ್ಯವಸ್ಥೆ ಇದೆ, ಇದನ್ನು ಮಾಡ್ಕೊಳ್ಳೋದು ಭಾರಿ ಒಳ್ಳೆಯದು. ನಾವು ಬೇಕಂದಾಗ ನೋಡಿ ಇದನ್ನು ಆನ್ ಮಾಡ್ಕೋಬೋದು, ಆನ್ ಮಾಡಿಕೊಂಡು ಫಿಲ್ಟರ್ ಆಗಿ ಬಂದಿದ್ದನ್ನು ನಾವು ತಿರುಗಿ ಡ್ರಿಪ್ಗೆ ಬಿಡ್ಬೋದು. ಅಂಬರೀಶರೇ, ಬಯೋಡೈಜೆಸ್ಟರ್ನ ಮಾಡಿದರೆ ಇದನ್ನು ನೋಡಿ ನಮಗೆ ತುಂಬ ಖುಷಿ ಆಯಿತು. ನಾವು ಬೇರೆ ರೈತರಿಗೆ ಇದನ್ನು ಮಾಡಿಸ್ಕೊಳ್ಳೋಕ್ಕೆ ಹೇಳ್ತೀರಿ, ಮತ್ತು ನಿಮಗೆ ಯಾವುದಾದ್ರೂ ಇಲಾಖೆಯಿಂದ ಇದಕ್ಕೆ ನಿಮಗೆ ಸಬ್ಸಿಡಿ ಸಿಕ್ಕಿದ್ರೆ ಅದನ್ನು ಹೇಳಿ, ಮತ್ತು ಇದಕ್ಕೆ ಎಷ್ಟು ಖರ್ಚು ಬಂತು ಅನ್ನೋದನ್ನ ಸ್ವಲ್ಪ ವಿವರವಾಗಿ ಹೇಳಿದರೆ ನಾವು ರೈತರಿಗೆ ಹೇಳ್ತೀರಿ ಮುಂದೆ. ನೋಡಿ ನಮ್ಮವರೇ, ಇದರ ಖರ್ಚು ಎಷ್ಟಾಯ್ತು ಅಂದರೆ ಒಂದು 65,000 ರೂಪಾಯಿ ಖರ್ಚು ಬರ್ತದೆ. ಅಂದರೆ ತೋಟಗಾರಿಕೆ ಇಲಾಖೆಯಿಂದ ಒಂದು 54,000 ರೂಪಾಯಿ ಸಬ್ಸಿಡಿ ಅಂದರೆ ಸಹಾಯಧನ ನಮಗೆ ಕೊಡ್ತಾರೆ, ಅಂದರೆ ರೈತರಿಗೆ ಒಂದು 10-11,000 ರೂಪಾಯಿ ಹೆಚ್ಚಿಗೆ ಬರ್ತದೆ ನಮ್ಮವರೇ ಇದರಿಂದ ಖರ್ಚು, ಅಂದರೆ ರೈತರು ಹಾಕ್ಕೊಳ್ಬೇಕು, ಅದನ್ನು ರೈತರು ಹಾಕ್ಕೊಂಡ್ರೆ ಅನುಕೂಲ ಆಗುತ್ತೆ, ಮುಂದೆ ಇನ್ನೂ ತೊಂದರೆ ಇರೋಲ್ಲ, ಎಲ್ಲ ಮಾಡಿಕೊಂಡ್ರೆ
ಅಂಬರೀಶರ ಈಗ ಬಯೋಡೈಜೇಷನ್ ಮಾಡ್ಕೊಂಡಿದ್ರೆ ಇದ್ರ ಖರ್ಚು ಆದಾಯನ ಹೇಳಿದ್ರಿ, ಮತ್ತೆ ಇದರಿಂದ ನಿಮ್ಗೆ ಏನ್ ಲಾಭ ಆಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತೀರಾ? ಅಂದ್ರೆ ಈಗ ನಾವು ರಾಸಾಯನಿಕ ಗೊಬ್ಬರಗಳನ್ನ ತಂದು ಬೆಳೆಗ್ ಬಿಟ್ಟು ಬೆಳೆ ಅದ್ಗೆಟ್ಟು ಹೋಗ್ತಾ ಇದೆ, ಭೂಮಿ ಎಲ್ಲ ಅದ್ಗೆಟ್ಟು ಹೋಗ್ತದೆ. ಅದರಿಂದ ನಾವು ಬಯೋಡೈಜೇಷನ್ ಮಾಡ್ಕೊಂಡಾಗಿಂದನು ಅದರಿಂದ ಒಳ್ಳೆ ಉಪಯೋಗ ಆಗ್ತದೆ, ಭೂಮಿನೂ ಸರಿ ಹೋಗುತ್ತೆ, ಮಣ್ಣು ಫಲವತ್ತಾಗಿರ್ತದೆ, ಮುಂದೆ ಜನರೇಷನ್ಗೂ ಒಳ್ಳೆ ಉಪಯೋಗ ಆಗ್ತದೆ. ಈ ಥರ ಮಾಡಿಕೊಂಡ್ರೆ ಎಲ್ಲ ರೈತರಿಗೂ ತೊಂದರೆ ಇರೋದಿಲ್ಲ, ಭೂಮಿ ಚೆನ್ನಾಗಿರುತ್ತೆ, ಮುಂದೆ ಇದೇ ಥರ ಬಳಸ್ಕೊಂಡೋದ್ರೆ ಒಳ್ಳೆಯದು. ಅಂದರೆ ನೀವು ಈಗ ಈ ಬಯೋಡೈಜೇಷನ್ ಮಾಡ್ಕೊಂಡ್ಮೇಲೆ ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಉಳಿಸೋ ಅಂದರೆ ಕಡಿಮೆ ಮಾಡಿದ್ರಿ? ಅಂದರೆ ಈಗ 50% ಕಡಿಮೆ ಮಾಡಿದ್ರಿ ನಾವು, 50% ಕಡಿಮೆ ಮಾಡಿದ್ರಿ. ಓಕೆ, ತುಂಬ ಧನ್ಯವಾದಗಳು, ತುಂಬ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಯಾರೋ ರೈತರನ್ನ ನಾವು ಕಳಿಸ್ಕೊಡ್ತೀರಿ, ಅವ್ರಿಗೂ ಇದೇ ಥರ ಮಾಹಿತಿನ ತಿಳಿಸ್ಕೊಡಿ. ಸರಿ ಸರಿ ಸರಿ, ಹೋಗಿ ಬರ್ತೀರಿ. ಹೋಗಿ ಹಿಡಿದ ಹೊರ